2,65,000 crore ಬಜೆಟಲ್ಲಿ ನಂದು ಒಂದು ಆತಂಕ. ಯಾಕೆಂದರೆ 2,04,000 crore ಕಮಿಟ್ಮೆಂಟ್ ಎಕ್ಸ್ಪೆಂಡಿಚರ್. ಇನ್ನು ನಾನು ಮುಖ್ಯಮಂತ್ರಿಗಳಿಗೆ ಗಮನ ತರೋದು, ನಾನು ಯಾರನ್ನು ಟೀಕೆ ಮಾಡೋಕ್ಕೆ ಹೋಗಲ್ಲ. ಆ 2,04,000 crore ಕಮಿಟ್ಮೆಂಟ್ ಎಕ್ಸ್ಪೆಂಡಿಚರ್ಗೆ ಹೋದರೆ ಅಲ್ಲಿಗೆ 14,000 crore ರೆವಿನ್ಯೂ ಡಿಪಿಸಿಯೇಟ್ ಆಯಿತು, ಕೊರತೆ ಆಯಿತು. ಅದರಲ್ಲಿ ಈಗ ಉಳಿದಿರ್ತಕ್ಕಂಥದ್ದು ನಾವು ಬಂಡವಾಳ ವೆಚ್ಚಕ್ಕೆ ಹೋಗ್ಬೇಕು, ಬಂಡವಾಳ ತಗೊಳಕ್ಕೆ ಸಾಲ, ಬಂಡವಾಳ ವೆಚ್ಚ ಸಾಲ ತಗೋಬೇಕು. 72,000 crore ನಾವು ಸಾಲ ತಗೋತಾ ಇದ್ವಿ. 72,000 crore ಸಾಲ ತೆಗೆದ್ರೆ 14,000 crore ರೆವಿನ್ಯೂ ಡಿಪಿಸಿಯೇಟ್ ತೀರಿಸಿದ್ರೆ, 14,000 crore ಚಿಲ್ಲರೆ ನಾವು ಪ್ರಿನ್ಸಿಪಲಿ ಕಳೆದ್ರೆ, ಇನ್ನು ಉಳ್ಕೊಳ್ಳೋದು ನಮ್ಮ ಓವರಾಲ್ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ 43,000 crore. 43,000 crore ಹಣದಲ್ಲಿ ಸಮಗ್ರ ಕರ್ನಾಟಕ ರಾಜ್ಯನ ಅಭಿವೃದ್ಧಿ ಪಡಿಸೋಕ್ಕಾಗತ್ತಾ ಅನ್ನೋದು ಒಂದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನನ್ನ ಮನವಿ. ಇದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಯಾರನ್ನು ಟೀಕೆ ಮಾಡೋದಲ್ಲ. ಕೊರೋನಾ ಹೌದು ನಿಜ, ರೆವಿನ್ಯೂ ಡಿಪಿಸಿಟ್ ಆಗೋಕ್ಕೆ ಕೊರೋನಾ ಕಾರಣ ಅಂತ ಹೇಳ್ತೀರಿ. 15,000 crore ಎಕ್ಸ್ಟ್ರಾ ನಿಮಗೆ ಬರ್ಡನ್ ಬಂದಿದೆ, ಇಲ್ಲ ಅಂತ ನಾವು ಹೇಳೋದಿಲ್ಲ. ಆದರೆ ರಾಜ್ಯ ಕೇಂದ್ರಗಳ ಒಕ್ಕೂಟ ಇದೆಯಲ್ಲ, ಆ ರಾಜ್ಯ ಕೇಂದ್ರಗಳ ಒಕ್ಕೂಟದಲ್ಲಿ ಇವತ್ತು ನಮ್ಮ ರಾಜ್ಯದಿಂದ ಇನ್ಕಮ್ ಟ್ಯಾಕ್ಸು 33% ವದ್ದುಸ್ಲು ಮಾಡ್ತಾರೆ. ಕೇಂದ್ರದವ್ರು ಬಂದು 4-10 ಮನೆ ರೈಡ್ ಮಾಡಿರೋ ಸಾಕು, ಆದಾಯ ತಗೊಂಡೋಗ್ತಾರೆ. ನಮಗೆ ಅಧಿಕಾರ ಇಲ್ಲ. GST ಒಂದಿತ್ತು, ಇಂಥ ಸಂಕಷ್ಟಕ್ಕೆ ನಾವು ಸಿಗಾಕೊಂಡಿದ್ವಿ. ಯಾರೋ ಉಳ್ಳವರು ಟ್ಯಾಕ್ಸ್ ಕೊಡ್ರಪ್ಪ ಅಂತ ಕೇಳಲಿಕ್ಕೆ GST ಇತ್ತು, ಅದು ನಿಮ್ಮ ಕೈಗೆ ಬಂದಿದೆ. ಈಗ ನಾವು ಯಾವ ಟ್ಯಾಕ್ಸನ್ನು ಹಾಕೋಣ? ಯಾವ ಟ್ಯಾಕ್ಸು ನಮ್ಮ ರಾಜ್ಯದಲ್ಲಿಲ್ಲ. ಆದ್ದರಿಂದ ನಾನೇನು ಕೇಳ್ತಕ್ಕಂಥದ್ದು, ಇಂಥ ಸಂಕಷ್ಟದ ಬಹಳಷ್ಟದಲ್ಲೂ ಹೇಳಿದ್ದೀನಿ, ಇಂಥ ಸಂಕಷ್ಟದ ಕಾಲದಲ್ಲಿ ಕೇಂದ್ರ ಸರ್ಕಾರಗಳು ಯಾವತ್ತೂ ನೆರವಿಗೆ ಬರಬಾರ್ದ. ನಮ್ಮಲ್ಲಿ ಕರ್ನಾಟಕ ರಾಜ್ಯದಿಂದ 3,00,000 crore ಅಧಿಕ ತೆರಿಗೆ ರೂಪದಲ್ಲಿ ಹೋಗುತ್ತೆ. ನೀವು ಕೊಡ್ತಕ್ಕಂಥದ್ದು ಎಷ್ಟು? 15th ಫೈನಾನ್ಸಲ್ಲಿ ಏನು ಹಣಕಾಸಿನ ಆಯೋಗ ಇತ್ತು, ಆ ಆಯೋಗ ಯಾಕೆ ಮಾಡಿದರು? ರಾಜ್ಯಗಳ ಮಧ್ಯದಲ್ಲಿ ಈ ಹಂಚಿಕೆ ತೆರಿಗೆಯ ಒಟ್ಟಾರೆ ತೆರಿಗೆ ಹಂಚಿಕೆಯಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಅದನ್ನು ಆಯೋಗದ ಮುಖಾಂತರ ತೀರ್ಮಾನ ಮಾಡಬೇಕು ಅಂತೇಳಿ ನಮಗೆ ಕೊಟ್ಟಮೇಲೆ 4.2 ಹೋದ ಸರಿ ಕೊಟ್ಟು ಈ ಸರಿ ಎಷ್ಟು ಕೊಟ್ಟಿದ್ರಿ ಸ್ವಾಮಿ ನಮಗೆ ಟ್ಯಾಕ್ಸು? 3.64 ಕೊಟ್ಟಿದ್ದೀರಿ.